ಇನ್ ಕೇಬಲ್ ಗ್ರಾಹಕರಿಗೆ ತಿಳಿಯಪಡಿಸುವುದೇನೆಂದರೆ, ನಿಮ್ಮ ಆಪರೇಟರ್ಸ್ ನಿಗದಿಪಡಿಸಿದ ಕೇಬಲ್ ಹಣವನ್ನು ಪ್ರತಿ ತಿಂಗಳು ದಿನಾಂಕ 10ರೊಳಗೆ ಪಾವತಿ ಮಾಡಬೇಕೆಂದು ಕೋರಲಾಗಿದೆ. ವ್ಯವಸ್ಥಾಪಕರು ಇನ್ ರಾಯಚೂರು. ರಾಯಚೂರು ಸೂಪರ್ ಫಾಸ್ಟ್ ಪ್ರಾಯೋಜಕರು ಅತಿಥಿ ಬಂಕೆಟ್ ಹಾಲ್. ಜಿಲ್ಲೆಯಲ್ಲಿ ಅತ್ಯಾಧುನಿಕ ಸೌಲಭ್ಯಗಳನ್ನು ಹೊಂದಿರುವ ಫಂಕ್ಷನ್ ಹಾಲ್. ಸ್ಟೆಪ್ ಇನ್ ಟು ಅಮೋಘ್ ಎಜುಕೇಶನ್ ಸರ್ವಿಸಸ್. ಬ್ಯಾಂಕ್ ಕೋಚಿಂಗ್ ಆಡಿಂಗ್ ಫ್ಯೂಲ್ ಟು ಯುವರ್ ಇನ್ನರ್ ಫೈರ್. India's number one preschool chain. Gurudev Plots. ಡಿಸೆಂಬರ್ 24ರಿಂದ 2 ದಿನಗಳ ಸಾವಯವ ಸಿರಿಧಾನ್ಯಗಳ ಮೇಳ. ಸಿರಿಧಾನ್ಯಗಳ ಬಳಕೆಯ ಅರಿವು ಮೂಡಿಸುವ ನಿಟ್ಟಿನಲ್ಲಿ ಮೇಳ ಆಯೋಜನೆ. ಕಿರಣ್ ಕುಮಾರ್. ನಗರದ ಜನರು ಶಾಸಕರ ಮೇಲಿಟ್ಟ ಭರವಸೆ ಹುಸಿಯಾಗಿದ್ದು ಕಾಮಗಾರಿ ನಿರ್ವಹಣೆಯಲ್ಲಿ ನಗರ ಶಾಸಕರು ಸಂಪೂರ್ಣ ವಿಫಲ. ಪಾಪಾರೆಡ್ಡಿ. ನೂತನವಾದ ಸಿರ್ವಾರ್ ತಾಲೂಕಿಗೆ ಮಾನ್ವಿ ತಾಲೂಕಿನ ಗ್ರಾಮಗಳ ಸೇರ್ಪಡೆಗೆ ಕಲ್ಲೂರು ಗ್ರಾಮ ಪಂಚಾಯತ್ ಸದಸ್ಯರಿಂದ ಜಿಲ್ಲಾಧಿಕಾರಿಗೆ ಅಪೇಕ್ಷಣೆ ಸಲ್ಲಿಕೆ. ಡಿಸೆಂಬರ್ 24ರಂದು ಗುರು ಪುಟ್ಟ ಕಲಾ ಬಳಗದಿಂದ ಮಾಣಿಕ್ಯ ಧ್ವನಿ ಸಂಗೀತ ಕಾರ್ಯಕ್ರಮ. ಸುಧಾಕರ್. ಶಾಲಾ ಬಾಲಕಿ ಅತ್ಯಾಚಾರ ಖಂಡಿಸಿ ಆರೋಪಿಗಳ ಬಂಧನಕ್ಕೆ ಆಗ್ರಹಿಸಿ ಜಿಲ್ಲಾ ಬಿಜೆಪಿ ಘಟಕದಿಂದ ಪ್ರತಿಭಟನೆ. ಶಾಲಾ ಬಾಲಕಿಯ ಮೇಲೆ ನಡೆದ ಸಾಮೂಹಿಕ ಅತ್ಯಾಚಾರ ಪ್ರಕರಣವನ್ನು ಖಂಡಿಸಿ ವಿವಿಧ ಸಂಘಟನೆಗಳಿಂದ ಪ್ರತಿಭಟಿಸಿ ಜಿಲ್ಲಾಧಿಕಾರಿಗೆ ಮನವಿ. ಮತ್ತು ಜಾಗೃತಿ ಮಹಿಳಾ ಸಂಘಟನೆಯಿಂದ ಮಹಿಳಾ ಆರೋಗ್ಯಕ್ಕಾಗಿ ಕಾಲ್ನಡಿಗೆ ಜಾಥಾ. ಮಹಿಳೆಯರ ಆರೋಗ್ಯಕ್ಕೆ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲು ಮನವಿ. ಸಾವಯವ ಸಿರಿಧಾನ್ಯಗಳ ಬೇಡಿಕೆ ಹೆಚ್ಚಾಗುತ್ತಿದ್ದು ಪ್ರೋತ್ಸಾಹಿಸುವ ಹಾಗೂ ಬಳಕೆಯ ಅರಿವು ಮೂಡಿಸುವ ನಿಟ್ಟಿನಲ್ಲಿ 2 ದಿನಗಳ ಕಾಲ ಸಾವಯವ ಸಿರಿಧಾನ್ಯಗಳ ಮೇಳ ಕೃಷಿ ವಿಶ್ವವಿದ್ಯಾಲಯ ಆವರಣದಲ್ಲಿ ಹಮ್ಮಿಕೊಂಡಿದೆ ಎಂದು ಕೃಷಿ ಜಂಟಿ ನಿರ್ದೇಶಕ ಕಿರಣ್ ಕುಮಾರ್ ಹೇಳಿದರು. ನಗರದ ಕೃಷಿ ಇಲಾಖೆ ಕಚೇರಿಯಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ, ಇತ್ತೀಚಿನ ದಿನಗಳಲ್ಲಿ ಸಾವಯವ ಸಿರಿಧಾನ್ಯಗಳ ಬೇಡಿಕೆ ಹೆಚ್ಚಾಗುತ್ತಿದ್ದು ರೈತರು ಇವುಗಳನ್ನು ಹೆಚ್ಚಳವಾಗಿ ಬೆಳೆಯಬೇಕು, ಗ್ರಾಹಕರು ಸಹ ಉಪಯೋಗಿಸುವ ನಿಟ್ಟಿನಲ್ಲಿ ಸಿರಿಧಾನ್ಯಗಳ ಅರಿವು ಮೂಡಿಸುವ ನಿಟ್ಟಿನಲ್ಲಿ ಡಿಸೆಂಬರ್ 24-25ರಂದು ಕೃಷಿ ಇಲಾಖೆ ಪ್ರಾಂತೀಯ ಸಹಕಾರ ಸಾವಯವ ಕೃಷಿಕರ ಸಂಘಗಳ ಒಕ್ಕೂಟ ಸಂಯುಕ್ತಾಶ್ರಯದಲ್ಲಿ ಮೇಳ ಆಯೋಜಿಸಲಾಗಿದೆ ಎಂದರು. ಬೆಳೆದ್ರೆ ಅವರಿಗೆ ಒಂದು ಮಾರುಕಟ್ಟೆ ಸಿಗುತ್ತೆ, ಮತ್ತೆ ಅದನ್ನು ಬಳಕೆ ಮಾಡುವಂತ ಒಂದು ವೇಳೆ ಬಳಕೆದಾರರಿದ್ರೆ ಅವರ ಒಂದು ಆರೋಗ್ಯದ ಮೇಲೆ ಉತ್ತಮ ಒಂದು ಪರಿಣಾಮ ಇರೋದ್ರಿಂದ ಇತ್ತಿನ ದಿನ ಯಾವುದೇ ಒಂದು ಬೆಂಗಳೂರು ಇರ್ಬೋದು ಅಥವಾ ಇಂಥ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಇವರು ಬಳಕೆ ಮಾಡುವಂಥ ಗ್ರಾಹಕರು ಹೆಚ್ಚಿಗೆ ಆಗ್ತಾ ಇದ್ದಾರೆ. ನವಣೆ ಇರ್ಬೋದು, ಸಾಮೆ ಇರ್ಬೋದು, ಊದುಲು ಇರ್ಬೋದು, ಹಾರಕ ಇರ್ಬೋದು, ಮತ್ತು ಸಜ್ಜೆ, ಇದು ಕಡಿಮೆ ಖರ್ಚಿನಲ್ಲಿ ತೇವಾಂಶ ಕಡಿಮೆ ಇರುವಂಥ ಭೂಮಿಗಳಲ್ಲಿ ಇದನ್ನು ಬೆಳೆಯಬಹುದಾಗಿದೆ. ಇದನ್ನು ಉಪಯೋಗಿಸೋದ್ರಿಂದ ಇದಕ್ಕೆ ಯಾವುದೇ ಒಂದು ಕೆಮಿಕಲ್ಸ್ ಆಗಲಿ ಅಥವಾ ಇನ್ನಿತರ ಯಾವುದೇ ರಾಸಾಯನಿಕಗಳನ್ನು ಹೆಚ್ಚಿಗೆ ಬಳಸದೇ ಇರೋದ್ರಿಂದ ಇದು ಆರೋಗ್ಯಕರ ಎಲ್ಲ ಬೆಳೆಗಳು. ಮತ್ತು ಇವುಗಳನ್ನು ಉಪಯೋಗಿಸೋದ್ರಿಂದ ಇದರಲ್ಲಿ ಸಾಕಷ್ಟು ನಾರಿನಂಶ ಇದೆ. ಈ ಏನು ಸಿರಿಧಾನ್ಯದಲ್ಲಿ ನಾರಿನಂಶ ಮತ್ತು ಶರ್ಕರ ಪಿಷ್ಟ ಎರಡು ಹೆಚ್ಚು ಇರೋದರಿಂದ ಮಧುಮೇಹ ರೋಗಿಗಳಿಗೆ ಇದು ಅತ್ಯುತ್ತಮ ಆಹಾರ ಅಂತ ಒಂದು ಪ್ರೂವ್ ಆಗಿದೆ. ಸಿರಿಧಾನ್ಯಗಳು ಆರೋಗ್ಯದ ಮೇಲೆ ಉತ್ತಮ ಪರಿಣಾಮ ಬೀರಲಿದ್ದು ಸಿರಿಧಾನ್ಯಗಳಲ್ಲಿ ನಾರಿನ ಅಂಶ ಹೇರಳವಾಗಿದ್ದು ಶರ್ಕರಾ ಪಿಷ್ಟ ಮಧುಮೇಹ ರೋಗಿಗಳಿಗೆ ಉತ್ತಮವಾದ ಆಹಾರವಾಗಿದೆ. ನವಣೆ, ಸಜ್ಜೆ, ಇನ್ನಿತರ ಆಹಾರ ಪದಾರ್ಥಗಳ ಧಾನ್ಯಗಳು ಕಡಿಮೆ ಖರ್ಚಿನಲ್ಲಿ ಬೆಳೆದ ರೈತರಿಗೆ 2,000 ರೂಪಾಯಿ ಪ್ರೋತ್ಸಾಹ ನೀಡಲಾಗುವುದು. ಬಳ್ಳಾರಿ, ರಾಯಚೂರು ಹಾಗೂ ಕೊಪ್ಪಳ ಜಿಲ್ಲೆಗಳಿಂದ ಸುಮಾರು 10,000ಕ್ಕೂ ಅಧಿಕ ರೈತರು ಭಾಗವಹಿಸುವ ನಿರೀಕ್ಷೆ ಇದೆ. ಮೇಳದಲ್ಲಿ 80 ಮಳಿಗೆಗಳನ್ನು ಹಾಕಲಾಗಿದ್ದು ಸಿರಿಧಾನ್ಯಗಳ ಪ್ರಾತ್ಯಕ್ಷ
ಪಾಕ್ಷಿಕ ರಂಗೋಲಿ ಸ್ಪರ್ಧೆ, ಸಾವಯವ ಮತ್ತು ಸಿರಿಧಾನ್ಯ ಕುರಿತು ಕೃಷಿಕರಿಂದ ಪರಿಚಯ, ಅಡುಗೆ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಸ್ಪರ್ಧಾರ್ಥಿಗಳಿಗೆ ಪ್ರಶಸ್ತಿ ಮತ್ತು ಬಹುಮಾನ ವಿತರಿಸಲಾಗುವುದು ಎಂದು ಹೇಳಿದರು. ಜನವರಿ 19-21 ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಂಗಳೂರಿನ ಸಿರಿಧಾನ್ಯಗಳ ಮೇಳ ಹಿನ್ನೆಲೆಯಲ್ಲಿ 14 ಫೆಡರೇಷನ್ಗಳಿಂದ ಈಗಾಗಲೇ 12 ಜಿಲ್ಲೆಗಳಲ್ಲಿ ಸಿರಿಧಾನ್ಯ ಮೇಳವನ್ನು ನಡೆಸಲಾಗಿದ್ದು, ಸಾವಯವ ಮತ್ತು ಸಿರಿಧಾನ್ಯ ಮೇಳಗಳಿಗೆ ಹೆಚ್ಚಿನ ರೈತರಿಗೆ ಬೆಳೆಯಲು ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕು ಎಂದು ಮನವಿ ಮಾಡಿದರು. ಶಾಲಾ ಮಕ್ಕಳಿಗೆ ಚಿತ್ರಕಲಾ ಸ್ಪರ್ಧೆ ಇದೆ, ಸಿರಿಧಾನ್ಯ ಉಪಯೋಗಿಸಿ ಮತ್ತು ಸಿರಿಧಾನ್ಯ ಬಗ್ಗೆ ಸ್ವಲ್ಪ ಮಕ್ಕಳುಗಳಿಗೆ ಅವೇರ್ನೆಸ್ ಆಗಿದೆ ಅನ್ನೋದಕ್ಕೋಸ್ಕರ. ನಂತರ ರಂಗೋಲಿ ಸ್ಪರ್ಧೆ, ಸಿರಿಧಾನ್ಯಗಳನ್ನು ಉಪಯೋಗಿಸಿ ರಂಗೋಲಿ ಮಾಡುವಂಥದ್ದು. ಸಿರಿಧಾನ್ಯ ಅವರೇ ತರಬೇಕು. ಹೌದು, ಅವರೇ ತರಬೇಕಾಗುತ್ತೆ ಸಿರಿಧಾನ್ಯ. ಅವರಿಗೂ ಸಹಿತ ಒಂದು ಪ್ರಶಸ್ತಿ ಮತ್ತು ಕ್ಯಾಶ್ ಪ್ರೈಸ್ ಅದನ್ನು ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ. ನಂತರ ಅಡುಗೆ ಸ್ಪರ್ಧೆ, ಇದು ಬಹಳ ಮುಖ್ಯ ಇದೆ. ಇದರಲ್ಲಿ ಖಾರದ ಬೆಲೆ ಮತ್ತು ಸಿಹಿ ಪಾಕವಿಧಾನಗಳಿಗೆ ಈ ಬಹುಮಾನ 1, 2, 3 ಅಂತ ಕೊಡೋದು ಮುಖ್ಯ ಉದ್ದೇಶ ಇರ್ತದೆ. ಕೃಷಿ ಮೊನ್ನೆ ಆಗಿದೆ, ಇಲ್ಲಿ ರೈತರಿಗೆ ತಾಂತ್ರಿಕತೆ ಕೊಡೋದಕ್ಕಿಂತ ಗ್ರಾಹಕರನ್ನ ಅಟ್ರಾಕ್ಟ್ ಮಾಡೋದು, ಗ್ರಾಹಕರಿಗೆ ಮಾಹಿತಿ ಹೋಗಬೇಕು. ಈಗ ವಿಧಾನಗಳು ಹಿಂಗಿದೆ, ಬಳಕೆದಾರರು ಹೆಚ್ಚಿಯಾದಾಗಲೇ ರೈತರಿಗೆ ಒಳ್ಳೆ ಮಾರುಕಟ್ಟೆ ಸಿಗುತ್ತೆ, ದರ ಸಿಗುತ್ತೆ, ರೈತರು ಬೆಳೀತಾರೆ. ಈ ಸಂದರ್ಭದಲ್ಲಿ ಅಶೋಕ್ ಪಾಟೀಲ್ ಅಶೋಕ್ ಇದ್ದರು. ನಗರದ ಜನರು ಶಾಸಕರ ಮೇಲಿಟ್ಟ ಭರವಸೆ ಹುಸಿಯಾಗಿದ್ದು, ನಗರದಲ್ಲಿ ನಡೆಯುತ್ತಿರುವ ವಿವಿಧ ಕಾಮಗಾರಿಗಳ ನಿರ್ವಹಣೆಯಲ್ಲಿ ಶಾಸಕ ಶಿವರಾಜ್ ಪಾಟೀಲ್ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ ಎಂದು ಮಾಜಿ ಶಾಸಕ ಎ ಪಾಪಾರೆಡ್ಡಿ ಆರೋಪಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಅವರು, ಬಿಜೆಪಿ ಆಡಳಿತ ಸಮಯದಲ್ಲಿ ಮಂಜೂರಾದ ಜಿಲ್ಲಾಡಳಿತ ಭವನ, 24 ಗಂಟೆ ಕುಡಿಯುವ ನೀರು ಕಾಮಗಾರಿ, ಒಳಚರಂಡಿ ಕಾಮಗಾರಿಗಳು ಕಳೆದ 5 ವರ್ಷಗಳಿಂದ ಆಮೆ ವೇಗದಲ್ಲಿ ನಡೆಯುತ್ತಿದ್ದು, ಇವುಗಳ ಮೇಲ್ವಿಚಾರಣೆ ಮಾಡುವಲ್ಲಿ ನಗರ ಶಾಸಕರು ಡಾ ಶಿವರಾಜ್ ಪಾಟೀಲ್ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ ಎಂದು ಆರೋಪಿಸಿದರು. ನಗರದಲ್ಲಿ ನಡೆಯುತ್ತಿರುವ ಎಲ್ಲಾ ಕಾಮಗಾರಿಗಳು ರಾಜಕೀಯ ಮುಖಂಡರೇ ನಿರ್ವಹಣೆ ಮಾಡುತ್ತಿರುವುದರಿಂದ ಅಧಿಕಾರಿಗಳು ಯಾವುದೇ ರೀತಿಯ ಕ್ರಮ ಕೈಗೊಳ್ಳಲು ಸಾಧ್ಯವಾಗುತ್ತಿಲ್ಲ. ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ನಗರದ ಜನತೆ ವೈದ್ಯಕೀಯ ವೃತ್ತಿಯಲ್ಲಿರುವ ಡಾ ಶಿವರಾಜ್ ಪಾಟೀಲರು ನಗರದ ಸಮಸ್ಯೆಗಳಿಗೆ ಸ್ಪಂದಿಸುತ್ತಾರೆ ಎಂಬ ಮನೋಭಾವನೆಯಿಂದ ಆಯ್ಕೆ ಮಾಡಿ ಕಳುಹಿಸಿರುವ ಭರವಸೆ ಹುಸಿಯಾಗಿದೆ ಎಂದರು. ಶಾಸಕರು ನಗರ ಸಮಸ್ಯೆಗಳ ಕುರಿತು ಸ್ಪಂದಿಸುವ ಮನೋಭಾವನೆ ಇಲ್ಲದಂತಾಗಿದ್ದು, ಹಣಬಲವೊಂದಿದ್ರೆ ಮುಂದಿನ ಚುನಾವಣೆಯಲ್ಲೂ ಶಾಸಕನಾಗಿ ಆಯ್ಕೆಯಾಗಬಹುದೆಂಬ ಅಹಂಕಾರ ಅವರಲ್ಲಿ ಬಂದಿದ್ದು, ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ನಗರದ ಜನತೆ ತಕ್ಕ ಉತ್ತರ ನೀಡಲಿದ್ದು, ಡಿಸೆಂಬರ್ 25 ಪಕ್ಷದ ವತಿಯಿಂದ ಸ್ಥಳೀಯ ಸಮಸ್ಯೆಗಳ ಕುರಿತು ಹಂತ ಹಂತವಾಗಿ ಹೋರಾಟ ನಡೆಸಲಾಗುವುದು ಎಂದು ತಿಳಿಸಿದರು. ಶಾಲೆಗೆ ಹೋಗುವ ಮಕ್ಕಳಿಗೆ ತೊಂದರೆ ಆಗ್ತದೆ. ಮೊದಲ ಕಡೆ ಅವರು ಹೋಟೆಲ್ ತಿರುಗಾಡಂತ
ಇಂತ ಪ್ರದೇಶ ನಿರ್ಮಾಣ ಮಾಡಲಿಕ್ಕೆ ಇಲ್ಲಿ ಆಸಿರುವಂತ ಶಾಸಕರ ನೇರ ಹೊಣೆ ಅವರ ಜವಾಬ್ದಾರಿ ಇದೆ. ಮಾಜಿ ಶಾಸಕ ಬಸವನಗೌಡ ಬ್ಯಾಗ್ವಾಟ್ ಮಾತನಾಡಿ, ನಗರದಲ್ಲಿ ನಡೆಯುತ್ತಿರುವ ಕಾಮಗಾರಿಗಳು ಯಾವುದೂ ಪೂರ್ಣವಾಗಿಲ್ಲ. ಎಲ್ಲಾ ಕಾಮಗಾರಿಗಳು ಅರ್ಧಕ್ಕೆ ನಿಂತಿದ್ದು ಕಾಮಗಾರಿಗಳು ಲೋಪದಿಂದ ಕೂಡಿದ್ದು, ಇದಕ್ಕೆ ನೇರ ಹೊಣೆ ಶಾಸಕರು ಹೊರಬೇಕು ಎಂದರು. ಮತ್ತು ರಾಯಚೂರು ಜಿಲ್ಲೆಯಲ್ಲಿ ಇರ್ತಕ್ಕಂಥ ಸರ್ಕಾರ ಮತ್ತು ಇಲ್ಲಿರ್ತಕ್ಕಂಥ ಶಾಸಕರ ವೈಫಲ್ಯಗಳು ಬಹಳ ನಿಧಾನಗತಿಯಲ್ಲಿ ಅಭಿವೃದ್ಧಿ ಕಾರ್ಯ ಕೂಡ ಹೇಳ್ತಾ ಇರ್ತದೆ. ಇವತ್ತಿಗಾಗಲೇ ನೀರಿನ ವಿಷಯದಲ್ಲಿ ಕೂಡ ಇವತ್ತು ರಾಯಚೂರು ಇರ್ಬೋದು, ರಾಯಚೂರು ಜಿಲ್ಲೆಯಲ್ಲಿ ಬಹಳಷ್ಟು ಲೋಪದೋಷ ಆಗಿ ರೈತರಿಗೆ ಬಹಳಷ್ಟು ಆದಾಯ ಇರ್ತಕ್ಕಂಥದ್ದು ನಮಗೆಲ್ಲ ತಿಳಿದಿರ್ತಕ್ಕಂಥ ವಿಷಯ. ಮತ್ತು ರಾಯಚೂರು ನಗರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರದಲ್ಲಿ ಒಂದು ಕೂಡ ಪೂರ್ಣ ಪ್ರಮಾಣದ ಕೆಲಸಗಳು ನಡೀತೇ ಇಲ್ಲ. ಮತ್ತು ಕುಡಿಯ ನೀರಿನ 24x7 ಇರ್ಬೋದು, ಮತ್ತು ನಗರದಲ್ಲಿ ನಡೀತಕ್ಕಂಥ ರಸ್ತೆ ಕಾಮಗಾರಿ, ಒಳಚರಂಡಿ ವ್ಯವಸ್ಥೆ ಇಲ್ಲಿ ಕೂಡ ಪೂರ್ಣ ಆಗಿದೆ. ಈ ಸಂದರ್ಭದಲ್ಲಿ ಮುಖಂಡರಾದ ಅಶೋಕ್ ಅಸ್ತಿ, ಕಡ್ಗೋಳ್ ಆಂಜನೇಯ, ದೊಡ್ಡಮಲ್ಲೇಶಪ್ಪ, ಬಂಡೇಶ್ವಲ್ ಕಂದಿನಿ, ಚಂದ್ರಶೇಖರ್, ಬಸವರಾಜ್ ಜಾಡಲ್ದಿನಿ, ರಮಾನಂದ್ ಯಾದವ್, ಮಹಾಲಿಂಗ, ಅಮರೇಶ್, ರಾಜ್ಕುಮಾರ್ ಸೇರಿದಂತೆ ಅನೇಕರು ಇದ್ದರು. ನೂತನವಾಗಿ ಸ್ಥಾಪಿತವಾಗುತ್ತಿರುವ ಸಿರ್ವಾ ತಾಲೂಕಿಗೆ ಮಾನ್ವಿ ತಾಲೂಕಿನ ಗ್ರಾಮಗಳ ಸೇರ್ಪಡೆಗೆ ಕಲ್ಲೂರು ಗ್ರಾಮ ಪಂಚಾಯತ್ ಪದಾಧಿಕಾರಿಗಳು ಅಪೇಕ್ಷಣೆಯನ್ನು ಜಿಲ್ಲಾಧಿಕಾರಿಗೆ ಸಲ್ಲಿಸಿದರು. ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಮನವಿ ಸಲ್ಲಿಸಿದ ಪದಾಧಿಕಾರಿಗಳು, ರಾಜ್ಯ ಸರ್ಕಾರವು ಹೊಸದಾದ ತಾಲೂಕುಗಳ ಘೋಷಣೆ ಮಾಡಿದ್ದು, ಜಿಲ್ಲೆಯ ಹೊಸದಾಗಿ ಘೋಷಣೆಯಾಗಿರುವ ಸಿರ್ವಾರ್ ತಾಲೂಕಿಗೆ ಕಲ್ಲೂರು ಹೊಕ್ರಾಣಿ ಕ್ರಾಸ್, ಭಾಗ್ಯನಗರ ಕ್ಯಾಂಪ್, ಹುಸೇನ್ ನಗರ ಕ್ಯಾಂಪ್, ಹಳೆ ಹುಸೇನ್ ನಗರ ಕ್ಯಾಂಪ್, ಸತ್ಯನಾರಾಯಣ ಕ್ಯಾಂಪ್, ಕೇಶವರಾವ್ ಕ್ಯಾಂಪ್, ಆಪರೇಷನ್ ಕ್ಯಾಂಪ್, ಲಕ್ಷ್ಮೀನಗರ ಕ್ಯಾಂಪ್, ರಾಘವೇಂದ್ರ ಕ್ಯಾಂಪ್, ಬಾಲಾಜಿ ಕ್ಯಾಂಪ್ ಇವುಗಳನ್ನು ಗ್ರಾಮಗಳನ್ನಾಗಿ ಪರಿವರ್ತಿಸಿ ಸಿರ್ವಾರ್ ತಾಲೂಕಿಗೆ ಸೇರ್ಪಡೆ ಮಾಡಿರುವುದಕ್ಕೆ ಸಂಪೂರ್ಣ ವಿರೋಧವಿದ್ದು, ಮಾನ್ವಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಈ ಜನರು ಪ್ರತಿನಿತ್ಯದ ವ್ಯವಹಾರಗಳಿಗೆ 15 ಕಿಲೋಮೀಟರ್ ದೂರದಲ್ಲಿರುವ ಮಾನ್ವಿ ಪಟ್ಟಣವನ್ನು ಅವಲಂಬಿಸಿದ್ದು, ಹೊಸದಾಗಿ ನಿರ್ಮಾಣವಾಗುತ್ತಿರುವ ಸಿರ್ವಾರ್ ತಾಲೂಕು 25-30 ಕಿಲೋಮೀಟರ್ ದೂರವಲ್ಲದೆ ಸರಿಯಾದ ಸಾರಿಗೆ ಸಂಪರ್ಕ ಇಲ್ಲದಿರುವುದರಿಂದ ಜನರಿಗೆ ಅನಾನುಕೂಲವೇ ಹೆಚ್ಚಾಗಿರುವುದರಿಂದ ಈ ಕ್ಯಾಂಪ್ಗಳನ್ನು ಸಿರ್ವಾರ್ ತಾಲೂಕಿಗೆ ಸೇರ್ಪಡೆಗೊಳಿಸುತ್ತಿರುವುದನ್ನು ಕೈಬಿಡಬೇಕು ಎಂದು ಒತ್ತಾಯಿಸಿದರು. ಜಿಲ್ಲಾಧಿಕಾರಿಗಳ ಕಾರ್ಯಾಲಯ ರಾಯಚೂರು, ಇವರಿಗೆ ಗ್ರಾಮ ಪಂಚಾಯತ್ ಕಾರ್ಯಾಲಯ ಗಣದಿನಿ ವತಿಯಿಂದ ನೂತನ ಸಿರ್ವಾರ ತಾಲೂಕಿಗೆ ಈ ಕೆಳಕಂಡ ಗ್ರಾಮಗಳು ಸೇರ್ಪಡೆ ಆಕ್ಷೇಪಣೆ ಸಲ್ಲಿಸುತ್ತಿರುವ ಕುರಿತು ಮಾನ್ಯರೆ ಈ ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಈ ಕೆಳಗೆ ಸಹಿ ಮಾಡಿದ ಮಾನವಿ ತಾಲೂಕಿನ ಗಣದಿನಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಸರ್ವ ಸದಸ್ಯರು, ಊರಿನ ಹಿರಿಯರು ಹಾಗೂ ಗ್ರಾಮಸ್ಥರಾದ ನಾವುಗಳು ಈ ಮೂಲಕ ತಮಗೆ ತಿಳಿಯಪಡಿಸುವುದೇನೆಂದರೆ, ಇತ್ತೀಚೆಗೆ ರಾಜ್ಯ ಸರ್ಕಾರವು ಹೊಸದಾದ ತಾಲೂಕುಗಳ ಹೆಸರುಗಳನ್ನು ಘೋಷಣೆ ಮಾಡಿದ್ದು ಮತ್ತು ಅದಕ್ಕೆ ಸಂಬಂಧಿಸಿದ ಗ್ರಾಮಗಳ ವಿವರಗಳನ್ನು ತಿಳಿಸಿದ್ದು, ಅದಕ್ಕೆ ಸಂಬಂಧಿಸಿದಂತೆ ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನಲ್ಲಿ ಸರೋವರವನ್ನು ಹೊಸ ತಾಲೂಕನ್ನಾಗಿ ಘೋಷಿಸಿರುವುದು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ಎ ಬಸವರಾಜ್, ಮುಖಂಡರಾದ ವೀರೇಶ್, ಬಸವನಗೌಡ, ಕರಿಬಸಪ್ಪ ಗೌಡ, ಬಸಪ್ಪ ಗೌಡ, ಮಹಾದೇವಯ್ಯ ಸ್ವಾಮಿ, ಅಮರಪ್ಪ ಗೌಡ, ತಿಪ್ಪಣ್ಣ ಪೂಜಾರ್, ಫಾರೂಕ್ ಖಾನ್, ಮುಸ್ತಾಕ್, ವೈ ಹನುಮಣ್ಣ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಈಗ ಚಿಕ್ಕ ಬ್ರೇಕ್. ಅಮೋಗ್ ಎಜುಕೇಶನ್ ಸರ್ವಿಸ್ ರಾಯಚೂರು ಇವರ ಸಂಯುಕ್ತಾಶ್ರಯದಲ್ಲಿ ಇದೇ ದಿನಾಂಕ 23ರಂದು ಆರೋಗ್ಯ, ವಿಜ್ಞಾನ ಮತ್ತು ಮಾನವೀಯತೆಗಾಗಿ ಒಂದಾದ ಮನಸ್ಸುಗಳು ಮೈಸೂರು ಇವರ ವತಿಯಿಂದ 9, 10 ಮತ್ತು ಪಿಯುಸಿ ವಿದ್ಯಾರ್ಥಿಗಳ ಮುಂದಿನ ಭವಿಷ್ಯತ್ತಿಗಾಗಿ ಡಾಕ್ಟರ್ ಎಂ ಕಿಶೋರ್ ಮನೋವೈದ್ಯರು ಇವರಿಂದ ಅಮೋಗ್ ಎಜುಕೇಷನ್ ಸರ್ವಿಸ್ನಲ್ಲಿ ಕಾರ್ಯಾಗಾರ ಮತ್ತು 24ರಂದು ಸಪ್ತವೈದ್ಯರ ಚುರ್ಮುರಿ ಪುಸ್ತಕ ಡಾಕ್ಟರ್ ಬಸವಪ್ರಭು ಪಾಟೀಲ್ ಬೆಟ್ಟದೂರು ಅಧ್ಯಕ್ಷರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ರಾಯಚೂರು ಇವರಿಂದ ಲೋಕಾರ್ಪಣೆ ಕಾರ್ಯಕ್ರಮ. ಸ್ಥಳ ಯಾದವ ಭವನ, ಎಲ್ವಿಡಿ ಕಾಲೇಜ್ ಹತ್ತಿರ, ರಾಯಚೂರು. ಸಮಯ ಸಂಜೆ 4:30. ಸರ್ವರಿಗೂ ಆದರದ ಸ್ವಾಗತ. ಸ್ವಾಗತ ಕೋರುವವರು ಪ್ರವೀಣ್ ಗುತ್ತಾಲ್, ಅಮೋಘ್ ಎಜುಕೇಶನ್ ಸರ್ವಿಸ್ ರಾಯಚೂರು. ಶ್ರೀ
ಶ್ರೀಮದ್ ರಂಭಾಪುರಿ ವೀರಸಿಂಹಾಸನಾಧೀಶ್ವರ ಶ್ರೀ 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 1008 ಜಗದ್ಗುರು ಡಾಕ್ಟರ್ ಪ್ರಸನ್ನ ರೇಣುಕಾ ವೀರ ಸೋಮೇಶ್ವರ ರಾಜದೇಶಿ ಕೇಂದ್ರ ಶಿವಾಚಾರ್ಯ ಮಹಾಭಗವತ್ಪಾದರ ದಿವ್ಯ ಸಾನ್ನಿಧ್ಯದಲ್ಲಿ ಜನಜಾಗೃತಿ ಧರ್ಮಸಭೆ ಮತ್ತು 25 ಪುರೋಹಿತರಿಗೆ ಗೌರವ ಶ್ರೀರಕ್ಷೆ ಕಾರ್ಯಕ್ರಮಕ್ಕೆ ಸಕಲ ಭಕ್ತಾದಿಗಳಿಗೂ ಹಾರ್ದಿಕ ಸ್ವಾಗತ. ಸ್ವಾಗತ ಕೋರುವವರು ಶಶಿಕಲಾ ಭೀಮರಾಯ, ಕಾರ್ಯಕಾರಿಣಿ ಸದಸ್ಯರು, ರಾಜ್ಯ ಕಾಂಗ್ರೆಸ್ ಮಂಜುಳಾ ಅಮರೇಶ್ ಕಾರ್ಯದರ್ಶಿ, ಕರ್ನಾಟಕ ಪ್ರದೇಶ ಮಹಿಳಾ ಕಾಂಗ್ರೆಸ್ ಬೆಂಗಳೂರು. ದಿನಾಂಕ 26/12/2017, ಮಂಗಳವಾರ ಬೆಳಗ್ಗೆ 10:30. ಸ್ಥಳ ಚೇಕುಂಟ ಕೃಷ್ಣ, ತೆಲಂಗಾಣ. ಅತಿಥಿ ಬಂಕೆಟ್ ಹಾಲ್ ಜಿಲ್ಲೆಯಲ್ಲಿ ಅತ್ಯಾಧುನಿಕ ಸೌಲಭ್ಯಗಳನ್ನು ಹೊಂದಿರುವ ಫಂಕ್ಷನ್ ಹಾಲ್, ಸೆಂಟ್ರಲೈಸ್ಡ್ ಏರ್ ಕಂಡೀಷನ್, ಆಡಿಯೋ ವಿಷುವಲ್, ಎಲ್ಇಡಿ ಪ್ರೊಜೆಕ್ಟರ್ ಸೇರಿದಂತೆ ಹಲವಾರು ಸೌಕರ್ಯಗಳನ್ನು ಹೊಂದಿರುವ ಅತಿಥಿ ಬಂಕೆಟ್ ಹಾಲ್. ಇದರಲ್ಲಿ 500 ಜನರಿಗೆ ಕೊಡುವ ಸೌಲಭ್ಯ, ಪ್ರತ್ಯೇಕ ಊಟದ ಕೊಠಡಿ, ವಧುವರರಿಗೆ ಪ್ರತ್ಯೇಕ ಮೇಕಪ್ ರೂಮ್ ಹೊಂದಿದೆ, ಬರ್ಡೇ ಪಾರ್ಟಿ, ನಾಮಕರಣ, ಎಂಗೇಜ್ಮೆಂಟ್, ಸಿಎಂಇ ಒಫಿಷಿಯಲ್ ಮೀಟಿಂಗ್ ಮಾಡಲು ಸುಂದರವಾದ ಹಾಗೂ ವಿಶಾಲವಾದ ಹಾಲ್ ಇದೀಗ ನಮ್ಮ ರಾಯಚೂರಿನಲ್ಲಿ. ಇಂದೇ ಕರೆ ಮಾಡಿ ಬುಕಿಂಗ್ ಮಾಡಿಕೊಳ್ಳಿ. ವಿಳಾಸ: ಅತಿಥಿ ಹೋಟೆಲ್, ಪ್ಲಾಟಿನಂ ಟವರ್ಸ್, ಬಿಸೈಡ್ ಎಸ್ಬಿಎಂ ರೀಜನಲ್ ಆಫೀಸ್, ಮಂತ್ರಾಲಯಂ ರೋಡ್, ರಾಯಚೂರು. ಮೊಬೈಲ್ ನಂಬರ್ 8792281828. Step into Amog Education Services. Unique innovative courses designed for next generation education. Bank coaching, adding fuel to your inner fire. POSO clerk. Shortcuts, tricks, tips, soft techniques from expert bankers. Also classes for interview skills, communication skills, improve working memory, self-discipline, self-confidence, public speaking. Coaching classes for Navodaya, Morarji Desai, Kittur, Sainik, Adarsh and other entrance exams. Admissions are open. Transportation and PG available. For more details, please contact Praveen Kumar Guttal, mobile number 7676461769. ಗುರುದೇವ್ ಪ್ಲಾಟ್ ಸೇಲ್ ಪ್ರೈವೇಟ್ ಲಿಮಿಟೆಡ್ ಇದೀಗ ಹೊಸ ಸ್ಕೀಮ್ನೊಂದಿಗೆ ನಿಮ್ಮ ಮುಂದೆ. ಕೇವಲ 500 ರೂಪಾಯಿ ಪಾವತಿಸಿ ಪ್ಲಾಟ್ ಪಡೆಯಿರಿ. ಪ್ರತಿ ತಿಂಗಳು 500 ರೂಪಾಯಿನಂತೆ 50 ತಿಂಗಳವರೆಗೆ ಪಾವತಿಸಿ ಪ್ಲಾಟ್ ಮಾಲೀಕರಾಗಿ. ಪ್ರತಿ ತಿಂಗಳು 28ರಂದು ಲಕ್ಕಿ ಡ್ರಾ ಮಾಡಲಾಗುವುದು. ಇದರಲ್ಲಿ ಮೊದಲನೇ ತಿಂಗಳ ಬಹುಮಾನ CT 100 ಬೈಕ್, ಎರಡನೇ ಬಹುಮಾನ 600 ಸ್ಕ್ವೇರ್ ಫೀಟ್ ಪ್ಲಾಟ್ ನೀಡಲಾಗುವುದು. ನಿರಾಶೆಯಾಗಬೇಡಿ. 50 ತಿಂಗಳ ಡ್ರಾನಲ್ಲಿ ಯಾವುದೇ ಡ್ರಾ ಲಭಿಸದಿದ್ದರೂ ಆಕರ್ಷಕ ಬಹುಮಾನಗಳಾದ ಸ್ಯಾನ್ಸುಯ್ ವಾಷಿಂಗ್ ಮಷಿನ್ ಮತ್ತು ಸೋಫಾ ಸೆಟ್ ನೀಡಲಾಗುವುದು. ಎರಡನೇ ಬಹುಮಾನ 21-ಇಂಚಿನ ಎಲ್ಇಡಿ ಟಿವಿ ಮತ್ತು ಸೋಫಾ ಸೆಟ್ ನೀಡಲಾಗುವುದು. ಮೂರನೇ ಬಹುಮಾನ 2-ಕಾಟ್ ಬೆಡ್ ಮತ್ತು ಸೋಫಾ ಸೆಟ್. ನಾಲ್ಕನೇ ಬಹುಮಾನ 32-ಇಂಚಿನ ಎಲ್ಇಡಿ ಟಿವಿ ಮತ್ತು ಸೋಫಾ ಸೆಟ್. ಐದನೇ ಬಹುಮಾನ 40-ಇಂಚಿನ ಎಲ್ಇಡಿ ಟಿವಿ ನೀಡಲಾಗುವುದು. ಇದರಲ್ಲಿ ನಿಮಗೆ ಬೇಕಾದ ವಸ್ತುಗಳನ್ನು ಪಡೆಯಬಹುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿಳಾಸ: ಗುರುದೇವ್ ಪ್ಲಾಟ್ ಸೇಲ್ ಪ್ರೈವೇಟ್ ಲಿಮಿಟೆಡ್, 3rd ಕ್ರಾಸ್ ಪಾಟೀಲ್ ಗಂಜ್ ರೋಡ್, ರಾಯಚೂರು. ಮೊಬೈಲ್ ನಂಬರ್ 7338343228888455576 9538004289015847634763. ಬ್ರೇಕ್ ನಂತರ ರಾಯಚೂರು ಸೂಪರ್ ಫಾಸ್ಟ್ಗೆ ಸ್ವಾಗತ. ಗುರು ಪುಟ್ಟ ಕಲಾ ಬಳಗದ ವತಿಯಿಂದ ಮಾಣಿಕ್ಯ ಧ್ವನಿ 2017 ಸಂಗೀತ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಗುರು ಪುಟ್ಟ ಕಲಾ ಬಳಗದ ಅಧ್ಯಕ್ಷ ಸುಧಾಕರ್ ಅಸ್ಕಿಹಾಳ್ ತಿಳಿಸಿದರು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಗಬ್ಬೂರಿನ ಬೂದಿ ಬಸವೇಶ್ವರ ಸಂಸ್ಥಾನ ಮಠದ ಶ್ರೀ ಬೂದಿ ಬಸವ ಶಿವಾಚಾರ್ಯ ವಹಿಸಲಿದ್ದು, ಕಾರ್ಯಕ್ರಮದಲ್ಲಿ ಶಾಸಕರಾದ ಶಿವರಾಜ್ ಪಾಟೀಲ್, ತಿಪ್ರಾಜ್ ಹವಾಲ್ದಾರ್, ಮುಖಂಡರಾದ ರವೀಂದ್ರ ಜಲ್ದಾರ್, ಮಹಾಂತೇಶ್ ಪಾಟೀಲ್ ಅತ್ತನೂರು, ಇ ಆಂಜನೇಯ, ಸದಾನಂದ ಪ್ರಭು, ಎಂ ಪವನ್ ಕುಮಾರ್, ಪಿಎಲ್ಲಪ್ಪ ಸೇರಿದಂತೆ ಇತರರು ಆಗಮಿಸಲಿದ್ದಾರೆ ಎಂದು ತಿಳಿಸಿದರು. ಮಾಣಿಕ್ಯ ಧ್ವನಿ 2017 ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಇದೇ December 24 ರವಿವಾರ ಸಂಜೆ 6 ಸಿದ್ಧಾರಂಭ ಸಂಬಂಧಿತ ರಂಗಮಂದಿರದಲ್ಲಿ ಹಮ್ಮಿಕೊಂಡಿದ್ದೇವೆ.
ಸರ್ಕಾರಕ್ಕೆ ಶಿವಸ್ಥಾನಿದ್ದಾರೆ. ಶಿವಸ್ಥಾನ ನಂಬಿ ಶ್ರೀ ಗುರು ಬಸವ ಶಿವಾಚಾರ್ಯ ಮಹಾಸ್ವಾಮಿಗಳು ಶ್ರೀ ಗುರು ಬಸವ ಸಂಸ್ಥಾನ ಗೌರವರು ಸಾನ್ನಿಧ್ಯ ವಹಿಸಲಿದ್ದಾರೆ. ಹಾಗೆಯೇ ಗೌರವ ಮಾನ್ಯ ಸರ್ಕಾರ ಅವರ ಭಾವಚಿತ್ರಕ್ಕೆ ಗ್ರಾಮೀಣ ಕ್ಷೇತ್ರದ ಜನಪ್ರಿಯ ಶಾಸಕರಾದ ತಿಪ್ಪರಾಜ ಹವಾಲ್ದಾರ್ ಅವರು ಮಾಲಾರ್ಪಣೆ ಮಾಡಿದ್ದಾರೆ. ಕಾರ್ಯಕ್ರಮದ ಉದ್ಘಾಟನೆ ರಾಯಚೂರು ನಗರ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಶಿವರಾಜ್ ಪಟೇಲ್ ಅವರು ಉದ್ಘಾಟಿಸಲಿದ್ದಾರೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಬಿಜೆಪಿ ಮುಖಂಡರಾದ ರವೀಂದ್ರ ಚಂದ್ರ ಅವರು ವಹಿಸಲಿದ್ದಾರೆ. ಹಾಗೆಯೇ ಜ್ಯೋತಿ ಬೆಳೆಸುವ ಕಾರ್ಯಕ್ರಮದಲ್ಲಿ ರಾಜ್ಯ ಜೆಡಿಎಸ್ ಉಪಾಧ್ಯಕ್ಷರಾದ ಮಹಾಂತೇಶ್ ಪಟೇಲ್ ಅವರು ಈ ಅಡಿಯ ಬಿಜೆಪಿ ಮುಖಂಡರು ಸದಾನಂದ ಪ್ರಭು ಪ್ರಭು ಗೌತಮ್ ಅವರು ಶ್ರೀಮತಿ ಬಿ ನಿರ್ಮಲ ಸಹಾಯಕ ನಿರ್ದೇಶಕರು ಕನ್ನಡ ಸಂಸ್ಕೃತಿ ಇಲಾಖೆ ಈ ಎಲ್ಲ ಗಣ್ಯರು ಜ್ಯೋತಿ ಬೆಳೆಸುವ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಹಾಗೆಯೇ ಮುಖ್ಯಮಂತ್ರಿಗಳಾಗಿ ನಗರಸಭೆ ಸದಸ್ಯರುಗಳಾದ ಎಂ ತವರಮ್ಮ ಟಿ ಯಲ್ಲಪ್ಪ ಮಂಜಾ ಜ್ಞಾನ ಮಾಜಿ ಸದಸ್ಯರಾದ ಎಂ ಸುಭಾಷ್ ಶಾಸಕಿರವರು ಇನ್ನು ಹಲವಾರು ಗಣ್ಯರು ಮುಖ್ಯಮಂತ್ರಿಗಳಾಗಿ ಭಾಗವಹಿಸಲಿದ್ದಾರೆ. ಈ ಕಾರ್ಯಕ್ರಮದ ಜೊತೆಯಲ್ಲಿ 9 ಜನ ಸಾಧಕರಿಗೆ ಸನ್ಮಾನವನ್ನು ಹೊಂದಿದ್ದಾರೆ. ಸನ್ಮಾನಿತರಾಗಿ ಡಾಕ್ಟರ್ ಎಸ್ ಶಿವರಾಜ್ ಪಟೇಲ್ ಅವರು ಆರ್ಟಿಒ ಸೀನಿಯರ್ ನಿರ್ದೇಶಕರಾದ ಎಂ ವೆಂಕಟೇಶ್ವರ ರಾವ್ ನೂತನವಾಗಿ ನಾಟಕ ಕನ್ನಡ ಪ್ರಶಸ್ತಿ ಪುರಸ್ಕೃತರಾದ ವೆಂಕಟೇಶ್ ಆಗಸ್ತಾರೆ ಮತ್ತು ನಾಟಕ ಕಲೆ ಸದಸ್ಯರಾದ ಶ್ರೀಮತಿ ಶಾಂತಾ ಕುಲಕರ್ಣಿ ಮತ್ತು ಹೊತ್ತು ಹೋರಾಟಗಾರರಾದ ಅಣ್ಣರಾವ್ಗೆ ಈ ಸಂದರ್ಭದಲ್ಲಿ ವೀರೇಂದ್ರ ಕುಮಾರ್ ಅಶ್ವಿನ್ ಕುಮಾರ್ ರಾಜಗೋಪಾಲ್ ವೆಂಕಟೇಶ್ ಸೇರಿದಂತೆ ಇನ್ನಿತರರು ಇದ್ದರು. ವಿಜಯಪುರದ ಶಾಲಾ ಬಾಲಕಿಯ ಮೇಲೆ ನಡೆದ ಸಾಮೂಹಿಕ ಅತ್ಯಾಚಾರವನ್ನು ಖಂಡಿಸಿ ಆರೋಪಿಗಳನ್ನು ಶೀಘ್ರ ಬಂಧನಕ್ಕೆ ಒತ್ತಾಯಿಸಿ ಭಾರತೀಯ ಜನತಾ ಪಾರ್ಟಿ ಜಿಲ್ಲಾ ಘಟಕ ಪದಾಧಿಕಾರಿಗಳು ಪ್ರತಿಭಟನೆ ನಡೆಸಿದರು. ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಮನವಿ ಸಲ್ಲಿಸಿದ ಪದಾಧಿಕಾರಿಗಳು ವಿದ್ಯಾರ್ಥಿಯ ಮೇಲೆ ದುಷ್ಕೃತ್ಯ ನಡೆಸಿದ ಆರೋಪಿಗಳನ್ನು ಕೂಡಲೇ ಬಂಧಿಸಿ ಕಠಿಣ ಶಿಕ್ಷೆಗೆ ಒಳಪಡಿಸಬೇಕು. ಈ ಪ್ರಕರಣವನ್ನು ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಜಿಲ್ಲಾಡಳಿತ ಮುಚ್ಚಿಹಾಕುವ ಹುನ್ನಾರ ನಡೆಸಿದ್ದು ನಿಷ್ಪಕ್ಷಪಾತ ತನಿಖೆ ನಡೆಸಬೇಕು. ಈ ಪ್ರಕರಣ ಕುರಿತು ದೂರು ದಾಖಲಿಸಿಕೊಳ್ಳದ ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು. ರೇಪ್ ಹತ್ಯೆ ಮಾಡಿದ ಆರೋಪಿಗಳನ್ನು ರಕ್ಷಿಸಿದ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಅತ್ಯಾಚಾರಿ ಆರೋಪಿಗಳನ್ನು ಬಂಧಿಸಿದ ಕಾಂಗ್ರೆಸ್ ಸರ್ಕಾರಕ್ಕೆ ಅತ್ಯಾಚಾರಿ ಆರೋಪಿಗಳನ್ನು ಬಂಧಿಸಿ ಕಾಂಗ್ರೆಸ್ ಸರ್ಕಾರಕ್ಕೆ ಅತ್ಯಾಚಾರಿ ಆರೋಪಿಗಳನ್ನು ಬಂಧಿಸಿದ ಕಾಂಗ್ರೆಸ್ ಸರ್ಕಾರಕ್ಕೆ ಆರೋಪಿಗಳನ್ನು ಬಂಧಿಸಿದ ಕಾಂಗ್ರೆಸ್ ಸರ್ಕಾರಕ್ಕೆ ಅತ್ಯಾಚಾರಿ ಆರೋಪಿಗಳನ್ನು ಬಂಧಿಸಿದ ಕಾಂಗ್ರೆಸ್ ಸರ್ಕಾರಕ್ಕೆ ವಿಜಯಪುರದ 14 ವರ್ಷದ ಹುಡುಗಿಯ ಮೇಲೆ ರೇಪ ಹತ್ಯೆ ಮಾಡಿದ ಆರೋಪಿಗಳನ್ನು ರಕ್ಷಿಸಿದ ಭ್ರಷ್ಟ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳು ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ದಲಿತ ವಿರೋಧಿ ಕಾಂಗ್ರೆಸ್ ಪಕ್ಷಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನಿಗೆ ಈ ಸಂದರ್ಭದಲ್ಲಿ ಬಸವನಗೌಡ ಬ್ಯಾಕ್ವಾಟ್ ಪಾಪಾರೆಡ್ಡಿ ದೊಡ್ಡಮಲ್ಲೇಶಪ್ಪ ಕಡಗೋಳ್ ಆಂಜನೇಯ ರಾಜ್ಕುಮಾರ್ ಆರ್ಕೆ ಅಮರೇಶ್ ರಮಾನಂದ್ ಯಾದವ್ ರಾಮಚಂದ್ರ ಸೇರಿದಂತೆ ಅನೇಕರು ಇದ್ದರು. ಬ್ರೇಕ್ ನಂತರ ರಾಯಚೂರು ಸೂಪರ್ ಫಾಸ್ಟ್ ಮತ್ತೆ ಮುಂದುವರಿಯುತ್ತೆ. Number 1 Preschool Chain. At the age of 3, unlocking a lock was my biggest achievement. But Riya, she can unlock phones, tablets, laptops. Even the child lock. Today's kids are smarter. That's why I sent Riya to Eurokids.
the next gen preschool. EuroKids, India's next gen preschool, making learning fun. A helmet can protect you from accidents, right? Rahul taught me. It can protect you from onions too. Today's kids are smarter. That's why I send Rahul to EuroKids, the next gen preschool. EuroKids, India's next gen preschool, making learning fun. We've all played with these. This is my plane. This is my car. But Rohan, today's kids are smarter. That's why I send Rohan to EuroKids, the next gen preschool. EuroKids, India's next gen preschool, making learning fun. ಒಂದು ವರ್ಷ ಯಶಸ್ಸು ಕಂಡಿರುವ ಗುರುದೇವ್ ಪ್ಲಾಟ್ ಸೇಲ್ಸ್ ಪ್ರೈವೇಟ್ ಲಿಮಿಟೆಡ್ ಪ್ರತಿ ತಿಂಗಳು ಕೇವಲ 900 ರೂಪಾಯಿ ಪಾವತಿಸಿ ಹಾಗೂ ಲಕ್ಕಿ ಡ್ರಾ ಪಡೆಯಿರಿ. ಯಾವುದೇ ಡ್ರಾ ಲಭಿಸದಿದ್ದಲ್ಲಿ ಉಳಿದ ಹಣವನ್ನು ಪಾವತಿಸಿ ಪ್ಲಾಟ್ ನಿಮ್ದಾಗಿಸಿಕೊಳ್ಳಿ. ಈಗಾಗಲೇ 16ನೇ ತಿಂಗಳ ಡ್ರಾ ಮುಗಿದಿದ್ದು 17ನೇ ತಿಂಗಳ ಡ್ರಾ ಆರಂಭವಾಗಿದೆ. ಇದರಲ್ಲಿ ಮೊದಲನೇ ಬಹುಮಾನ 350cc ರಾಯಲ್ ಎನ್ಫೀಲ್ಡ್ ಬೈಕ್ ಕೇವಲ ಒಬ್ಬರಿಗೆ ಮಾತ್ರ. ಎರಡನೇ ಬಹುಮಾನ ಹೀರೋ HF ಡಿಲೆಕ್ಸ್ ಬೈಕ್ ಕೇವಲ ಇಬ್ಬರಿಗೆ ಮಾತ್ರ. ನಿರಾಸೆಯಾಗಬೇಡಿ, ಯಾವುದೇ ಡ್ರಾ ನಿಮಗೆ ಲಭಿಸದಿದ್ದರೂ ಉಳಿದ ಹಣವನ್ನು ಪಾವತಿಸಿ ಪ್ಲಾಟ್ ನಿಮ್ದಾಗಿಸಿಕೊಳ್ಳಿ. ಪ್ರತಿ ತಿಂಗಳು 28ರಂದು RGS ಕಲ್ಯಾಣ ಮಂಟಪದಲ್ಲಿ ಡ್ರಾ ಮಾಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ರಾಯಚೂರು ಸೂಪರ್ ಫಾಸ್ಟ್ಗೆ ಮತ್ತೊಮ್ಮೆ ಸ್ವಾಗತ. ವಿಜಯಪುರದ ಶಾಲಾ ಬಾಲಕಿಯ ಮೇಲೆ ನಡೆದ ಸಾಮೂಹಿಕ ಅತ್ಯಾಚಾರವನ್ನು ಖಂಡಿಸಿ ಭಾರತೀಯ ಕಮ್ಯುನಿಸ್ಟ್ ಪಕ್ಷ, ದಲಿತ ಹಕ್ಕುಗಳ ತಾಲೂಕು ಸಮಿತಿ, ತೆಹರಕಿ ಕುದಾತಾತ್, ಅಖಿಲ ಭಾರತ ಕ್ರಾಂತಿಕಾರಿ ಮಹಿಳಾ ಸಂಘಟನೆ ಪದಾಧಿಕಾರಿಗಳು ಪ್ರತಿಭಟಿಸಿ ಮನವಿ ಸಲ್ಲಿಸಿದರು. ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಭಾರತೀಯ ಕಮ್ಯುನಿಸ್ಟ್ ಪಕ್ಷ, ದಲಿತ ಹಕ್ಕುಗಳ ತಾಲೂಕು ಸಮಿತಿ ಪದಾಧಿಕಾರಿಗಳು ಮನವಿ ಸಲ್ಲಿಸಿ, ಎರಡು ದಿನಗಳ ಹಿಂದೆ ವಿಜಯಪುರದಲ್ಲಿ ಶಾಲಾ ಬಾಲಕಿಯ ಮೇಲೆ ಅತ್ಯಾಚಾರ ನಡೆಸಿ ಕೊಲೆ ಮಾಡಿರುವುದು ಖಂಡನಾರ್ಹವಾಗಿದ್ದು, ಸರ್ಕಾರಗಳು ಕೇವಲ ಪರಿಹಾರ ಘೋಷಿಸಿ ತಮ್ಮ ಬೇಜವಾಬ್ದಾರಿಯಿಂದ ನುಣುಚಿಕೊಳ್ಳುತ್ತಿರುವುದು ನಾಚಿಕೆಯಾಗಬೇಕು. ಅಪರಾಧಿಗಳನ್ನು ಪತ್ತೆ ಹಚ್ಚಿ ಕಠಿಣ ಶಿಕ್ಷೆಗೆ ಒಳಪಡಿಸಬೇಕು. ಇಂತಹ ಅಪರಾಧಿಗಳಿಗೆ ತ್ವರಿತ ನ್ಯಾಯಾಲಯದ ಮೂಲಕ ಶೀಘ್ರವಾಗಿ ಶಿಕ್ಷೆ ವಿಧಿಸಿ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ರಾಜಕೀಯ ಆಗಬೇಕು ಈ ವ್ಯವಸ್ಥೆಗೆ. ಇದನ್ನು ಬಾಲಿಸುತ್ತಿರುವ ಜನಪ್ರತಿನಿಧಿಗಳಿಗೆ ಈ ಪದ ಇದೇ ವಿಜಯಪುರದಲ್ಲಿ ದಲಿತ ಬಾಲಕ ಅಯ್ಯಪ್ಪನ ಪ್ರಸಾದ ತಿಂದುಬಿಟ್ಟನೆಂದು ಸೌಟಿನಿಂದ ಹೊಡೆದು ಸಾಯಿಸಿದ್ದಾರೆ. ಇದಕ್ಕೆ ಪರಿಹಾರ ಹಣ ನೀಡಿ ಅಲ್ಲಿಗೆ ಸರ್ಕಾರಗಳು ತನ್ನ ಜವಾಬ್ದಾರಿ ಮುಗಿಯಿತು ಎಂದು ವರ್ತಿಸುತ್ತಿವೆ. ದಲಿತರಿಗೆ ಮತ್ತು ಮಹಿಳೆಯರಿಗೆ ಇಂತಹ ಘಟನೆಗಳು ನಡೆದಲ್ಲಿ ನ್ಯಾಯವೆಲ್ಲಿ ಸಿಕ್ಕಿತ್ತು? ದಲಿತ ಕುಟುಂಬಗಳಿಗೆ ಶಾಸಕರ ಸ್ವಾಂತಾನ ಪರಿ ಇದಾಗಿದೆ. ಅಧಿಕಾರಿ ಅಪರಾಧಿಗಳನ್ನು ಪತ್ತೆ ಹಚ್ಚಿ ಶಿಕ್ಷೆ ವಿಧಿಸುವ ಕೆಲಸ ಮಾಡದೆ ಇರುವುದನ್ನು ಸರ್ಕಾರದ ದಿವ್ಯ ನಿರ್ಲಕ್ಷ್ಯದ ವೈಫಲ್ಯವನ್ನು ಮತ್ತು ಲಜ್ಜೆಗಟ್ಟತನ ನೀತಿಯನ್ನು ಸಾಬೀತುಪಡಿಸುತ್ತದೆ. ಇಂತಹ ಮನುಷ್ಯ ವಿರೋಧಿ ನೀತಿಯನ್ನು ಖಂಡಿಸಿ ಇಂದು ಭಾರತ ಮಾರ್ಕ್ಸ್ವಾದಿ ಕಮ್ಯುನಿಸ್ಟ್ ಪಕ್ಷ ಮತ್ತು ದಲಿತ ಹಕ್ಕುಗಳ ಸಮಿತಿ ಕರ್ನಾಟಕ ರಾಯಚೂರು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ನಡೆಸುವ ಮೂಲಕ ಒತ್ತಾಯಿಸುವುದೇನೆಂದರೆ ಇಂತಹ ಘಟನೆಗಳು ಇತ್ಯರ್ಥಪಡಿಸಲು ಮತ್ತು ಅಪರಾಧಿಗಳಿಗೆ ಕಠಿಣ ಶಿಕ್ಷೆಗೆ ಒಳಪಡಿಸುವ ನಿಟ್ಟಿನಲ್ಲಿ ತ್ವರಿತ ನ್ಯಾಯಾಲಯಗಳನ್ನು ತೆರೆದು ಅತಿ ಶೀಘ್ರವಾಗಿ ಬಂಧಿಸಿ. ಈ ಸಂದರ್ಭದಲ್ಲಿ ಡಿಎಸ್ ಶರಣಬಸವ, ಕರಿಯಪ್ಪ ಅಚ್ಚೊಳ್ಳಿ, ಪಾರ್ವತಿ, ಎಂ ರವಿ, ಶ್ರೀಧರ್, ತಾಯಮ್ಮ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ತೆಹರೀಕ್ ಇ ಕುದಾದಾತ್ ಪದಾಧಿಕಾರಿಗಳು ಮನವಿ ಸಲ್ಲಿಸಿ ಬಾಲಕಿಯ ಮೇಲೆ ದುಷ್ಕೃತ್ಯ ನಡೆಸಿದ ಆರೋಪಿಗಳನ್ನು ಬಂಧಿಸಬೇಕು. ರಾಜ್ಯದಲ್ಲಿ ಅತ್ಯಾಚಾರ ಪ್ರಕರಣಗಳು ಹೆಚ್ಚಾಗುತ್ತಿದ್ದು ಈ ಪ್ರಕರಣ ಕರ್ನಾಟಕದ ನಿರ್ಭಯಾ ಪ್ರಕರಣವಾಗಿದ್ದು ಇದರಂತಹ ಗಂಭೀರ ಪ್ರಕರಣಗಳನ್ನು ತಡೆಯಲು ಸರ್ಕಾರ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು. ನಂತರ ಆ ಬಾಲಕಿಯನ್ನು ಅದೇ ಅವಸ್ಥೆಯಲ್ಲಿ ಬಿಟ್ಟು ಓಡಿ ಹೋದ ಸನ್ನಿವೇಶ ನಡೆದಿದೆ. ಆ ಬಾಲಕಿ ಒಬ್ಬ ದಲಿತ ಸಮುದಾಯಕ್ಕೆ ಸೇರಿರುತ್ತಾಳೆ. ಇದು ಒಂದು ಕರ್ನಾಟಕದ ನಿರ್ಭಯ ಕೇಸ್ ಆಗಿದೆ. ಇತ್ತೀಚೆಗೆ ಇಂತಹ ಘೋರವಾದ ಅತ್ಯಾಚಾರ ಮತ್ತು ಲೈಂಗಿಕ ದೌರ್ಜನ್ಯ ಪ್ರಕರಣಗಳು ಹೆಚ್ಚುತ್ತಲೇ ಇವೆ. ಅದರ ಪರಿಣಾಮವಾಗಿ ದಾನಮ್ಮಳಂತಹ ಅಮಾಯಕ ಬಾಲಕಿಯರು ದುಷ್ಟರ ಪುಂಡರ ಅಟ್ಟಹಾಸಕ್ಕೆ ಬಲಿಯಾಗುವ ಪರಿಸ್ಥಿತಿ ಉಂಟಾಗಿದೆ. ಅದರಲ್ಲೂ ಸಾಕಷ್ಟು ಜನಸಂಚಾರ ಇರುವ ಪ್ರದೇಶದಲ್ಲಿ ಹಾಡು ಹಗಲಿನಲ್ಲಿ ನಡೆದಿರುವ ಈ ಘಟನೆಯಂತೂ ನಿಜಕ್ಕೂ ನಮ್ಮೆಲ್ಲರಿಗೆ ಆಘಾತ ಉಂಟು ಮಾಡಿದೆ. ದಿನೇ ದಿನೇ ಇಂಥ ಘಟನೆಗಳು ಮತ್ತು ಅವುಗಳ ಬರ್ಬರತೆ ಹೆಚ್ಚುತ್ತಲೇ ಇವೆ. ಇಂಥ ಗಂಭೀರ ಕ್ರಮಗಳಿಗೆ ಸರ್ಕಾರ ಕಠಿಣ
ಕ್ರಮ ಕೈಗೊಂಡು ಪಾಪಿಗಳಿಗೆ ಗಲ್ಲು ಶಿಕ್ಷೆ ಕೊಡಬೇಕು. ಆಗಲೇ ಇಂಥ ಕೃತ್ಯಗಳನ್ನು ಮಾಡುವ ಕುಂದರಿಗೆ ತಕ್ಕ ಪಾಠ. ಈ ಸಂದರ್ಭದಲ್ಲಿ ಖಾಜಾ ಅಸ್ಲಂ, ಅಫ್ಸರ್ ಹುಸೇನ್, ಶಮ್ಸ್ ಅಮೀರ್, ಸಾದಿಕ್, ಶೇಖ್ ಫಸಿ, ಎಂಡಿ ಅಹಮದ್, ತಬ್ರೇಜ್ ಆಲಂ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಮನವಿ ಸಲ್ಲಿಸಿದ ಅಖಿಲ ಭಾರತ ಕ್ರಾಂತಿಕಾರಿ ಮಹಿಳಾ ಸಂಘಟನೆ ಪದಾಧಿಕಾರಿಗಳು ವಿದ್ಯಾರ್ಥಿ ಮೇಲೆ ಸಾಮೂಹಿಕ ಅತ್ಯಾಚಾರ ಹಾಗೂ ಹತ್ಯೆ ನಡೆದಿರುವುದು ಸಮಾಜವೇ ತಲೆ ತಗ್ಗಿಸುವಂತಾಗಿದ್ದು ತಪ್ಪಿತಸ್ಥ ಅಪರಾಧಿಗಳ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ರಾಜ್ಯದಲ್ಲಿ ಇಲ್ಲಿಯವರೆಗೆ ನಡೆದಿರುವ ದೌರ್ಜನ್ಯ, ಅತ್ಯಾಚಾರ, ಕೊಲೆ ಹಾಗೂ ಕಿರುಕುಳ ಪ್ರಕರಣಗಳನ್ನು ವಿಶೇಷ ನ್ಯಾಯಾಲಯ ಸ್ಥಾಪಿಸುವ ಮೂಲಕ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು. ವಿಶೇಷ ಮಹಿಳಾ ಪೊಲೀಸ್ ಠಾಣೆಗಳು, ವಿಶೇಷ ತನಿಖಾ ತಂಡಗಳು ಸ್ಥಾಪಿಸುವ ಮೂಲಕ ಮಹಿಳೆಯರ ಮೇಲಿನ ದೌರ್ಜನ್ಯ ಪ್ರಕರಣಗಳಿಗೆ ತಡೆಯೊಡ್ಡಬೇಕು. ದಾನಮ್ಮನ ಪ್ರಕರಣದಲ್ಲಿ ರಾಜಕೀಯ ಪ್ರಭಾವದಿಂದ ತನಿಖೆ ದುರ್ಬಲಗೊಳ್ಳುತ್ತಿದ್ದು ಇದೊಂದು ವಿಶೇಷ ಪ್ರಕರಣವೆಂದು ಪರಿಗಣಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಎಂ ಲಲಿತಾ, ಎಸ್ ಶಿವಮ್ಮ, ಚನ್ನಮ್ಮ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಜಾಗೃತಿ ಮಹಿಳಾ ಸಂಘಟನೆಯಿಂದ ಜನವರಿ 8ರಂದು ಮಾನ್ವಿ ಚಲೋ ಮಹಿಳಾ ಆರೋಗ್ಯಕ್ಕಾಗಿ ಕಾಲ್ನಡಿಗೆ ಜಾಥಾ ಹಮ್ಮಿಕೊಳ್ಳಲಾಗಿದ್ದು ಗರ್ಭಿಣಿ ಮಹಿಳೆಯರ ಆರೋಗ್ಯಕ್ಕೆ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲು ಮನವಿ ಮಾಡಿದರು. ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಜಾಗೃತಿ ಮಹಿಳಾ ಸಂಘಟನೆ ಪದಾಧಿಕಾರಿಗಳು ಆರೋಗ್ಯ ಕಾಪಾಡಿಕೊಳ್ಳುವ ನಿಟ್ಟಿನಲ್ಲಿ ಕರ್ನಾಟಕ ಜನಾರೋಗ್ಯ ಚಳುವಳಿ ಜನವರಿ 4ರಿಂದ 8ರವರೆಗೆ ಕಾಲ್ನಡಿಗೆ ಜಾಥಾವನ್ನು ಪೋತ್ನಾಳ್ ಜಾಗೃತಿ ಸಂಘಟನೆಯಿಂದ ಹಮ್ಮಿಕೊಂಡಿದೆ. ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ತಾಯಂದಿರ ಮರಣ ಪ್ರಮಾಣ ಹೆಚ್ಚುತ್ತಿರುವ ಹಿನ್ನೆಲೆ ಜಾಗೃತಿ ಮಹಿಳಾ ಸಂಘಟನೆಯಿಂದ ಮಾನ್ವಿ ಮತ್ತು ಸಿಂಧೂರ್ ತಾಲೂಕಿನ 30 ಗ್ರಾಮಗಳಲ್ಲಿ ಡಿಸೆಂಬರ್ 26ರಿಂದ ಜನವರಿ 4ರವರೆಗೆ ಕಾಲ್ನಡಿಗೆ ಜಾಥಾ, ಜನವರಿ 8ರಂದು ಮಾನ್ವಿ ಚಲೋ ರ್ಯಾಲಿಯನ್ನು ನಡೆಸಲಾಗುವುದು. ಕಳೆದ 1 ವರ್ಷದಲ್ಲಿ ಅನೇಕ ಬಡ ಮಹಿಳೆಯರು ಸಾವನ್ನಪ್ಪಿದ್ದು ಸರ್ಕಾರಿ ಆಸ್ಪತ್ರೆಯ ಆರೋಗ್ಯದ ದುಸ್ಥಿತಿ ಕಳಪೆಯಾಗಿದ್ದು ಸೇವೆಗಳು ಅಸಮಂಜಸ, ಚಿಕಿತ್ಸೆ ಹಿನ್ನೆಲೆಯಲ್ಲಿ ಸರ್ಕಾರಕ್ಕೆ ಮನದಟ್ಟು ಮಾಡುವ ಜಾಗೃತಿ ಇದಾಗಿದ್ದು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸಾ ಗುಣಮಟ್ಟವನ್ನು ಹೆಚ್ಚಿಸಬೇಕು, ಹೆರಿಗೆ ಸೇವೆಗಳನ್ನು ಸಮರ್ಪಕವಾಗಿ ಒದಗಿಸಬೇಕು, ಖಾಸಗಿ ಆಸ್ಪತ್ರೆಗಳಿಂದಾಗುವ ಸುಲಿಗೆಯನ್ನು ತಪ್ಪಿಸಬೇಕು ಎಂದು ಮನವಿ ಸಲ್ಲಿಸಿದರು. ಹಾಗೂ ಜನಾರೋಗ್ಯ ಚಳುವಳಿ ಪತ್ರಿಕಾ ಪ್ರಕಟಣೆ. ಮಾನ್ಯರೇ, ವಿಷಯ ಮಾನ್ವಿ ಮತ್ತು ಸಿಂಧನೂರು ತಾಲೂಕಿನ 30 ಗ್ರಾಮಗಳಲ್ಲಿ 26 ಡಿಸೆಂಬರ್ 2017ರಿಂದ 4 ಜನವರಿ 2018ರವರೆಗೆ ಕೈಗೊಳ್ಳುತ್ತಿರುವ ಮಹಿಳಾ ಆರೋಗ್ಯ ಮುನ್ನಡೆ ಕಾಲ್ನಡಿಗೆ ಜಾಥಾ ಮತ್ತು 8 ಜನವರಿ 2018ರಂದು ಮಾನ್ವಿ ಚಲೋ ಹಕ್ಕೊತ್ತಾರೆ ಕುರಿತು ರ್ಯಾಲಿ. ರಾಯಚೂರು ಸೇರಿದಂತೆ ಹೈದರಾಬಾದ್ ಕರ್ನಾಟಕದ ಭಾಗದ ಜಿಲ್ಲೆಗಳಲ್ಲಿ ತಾಯಂದಿರ ಮರಣಗಳ ಪ್ರಮಾಣ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಜಾಗೃತ ಮಹಿಳಾ ಸಂಘಟನೆಯು ಮಾನ್ವಿ ಮತ್ತು ಸಿಂಧನೂರು ತಾಲೂಕಿನ 5 ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಗೆ ಸೇರಿದ 36 ಗ್ರಾಮಗಳಲ್ಲಿ ಕಳೆದ 1 ವರ್ಷದಲ್ಲಿ ತಾಲೂಕಿನ 5 ಹೆರಿಗೆಯಾದ ಬಡ ದಲಿತ ಮತ್ತು ಮಹಿಳೆಯರ ಸಮೀಕ್ಷೆ ಹಾಗೂ ಅಧ್ಯಯನವನ್ನು ನಡೆಸಿತು. ಸರ್ಕಾರಿ ಆರೋಗ್ಯ ವ್ಯವಸ್ಥೆಯ ದುಸ್ಥಿತಿ ಅಧ್ಯಯನದಿಂದ ಸರ್ಕಾರಿ ಆರೋಗ್ಯ ವ್ಯವಸ್ಥೆಯ ದುಸ್ಥಿತಿ, ಅದರಲ್ಲೂ ರಾಷ್ಟ್ರೀಯ ಆರೋಗ್ಯ ಅಭಿಯಾನದಡಿ ನೀಡಲಾಗುತ್ತಿರುವ ತಾಯಿ ಮಗುವಿನ ಆರೋಗ್ಯ ಸೇವೆಗಳ ಕಳಪೆ ಗುಣಮಟ್ಟವು ಸ್ಪಷ್ಟವಾಗಿದೆ. ಸರ್ಕಾರಿ ಆರೋಗ್ಯ ಕೇಂದ್ರಗಳಲ್ಲಿ ಪ್ರಸವ ಪೂರ್ವ ಆರೈಕೆಯ ಕಳಪೆ ಗುಣಮಟ್ಟ, ಕೇವಲ 40 ಗರ್ಭಿಣಿಯರ ತೂಕ ತಪಾಸಣೆ ಮಾಡಲಾಗುತ್ತಿದೆ, ಕೇವಲ 39 ಗರ್ಭಿಣಿಯರ ಬಿಪಿ ತಪಾಸಣೆ ಮಾಡಲಾಗುತ್ತಿದೆ, ಕೇವಲ 32 ಗರ್ಭಿಣಿಯರ ಹೊಟ್ಟೆ ತಪಾಸಣೆ ಮಾಡಲಾಗುತ್ತದೆ, ಕೇವಲ 3 ಗರ್ಭಿಣಿಯರಿಗೆ ಮಾತ್ರ 100 ಕಬ್ಬಿಣದ ಗುಳಿಗೆಗಳನ್ನು ನೀಡಲಾಗುತ್ತಿದೆ, ತೀವ್ರ ರಕ್ತಹೀನತೆಯ ಚಿಕಿತ್ಸೆಗೆ ಐರನ್ ಸುಕ್ರೋಸ್ ಇಂಜೆಕ್ಷನ್ ಲಭ್ಯವಿಲ್ಲ. ಹೆರಿಗೆ ಮತ್ತು
ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಡಿಸೆಂಬರ್ 24ರಿಂದ 2 ದಿನಗಳ ಸಾವಯವ ಸಿರಿಧಾನ್ಯಗಳ ಮೇಳ. ಸಿರಿಧಾನ್ಯಗಳ ಬಳಕೆಯ ಅರಿವು ಮೂಡಿಸುವ ನಿಟ್ಟಿನಲ್ಲಿ ಮೇಳ ಆಯೋಜನೆ. ಕಿರಣ್ ಕುಮಾರ್. ನಗರದ ಜನರು ಶಾಸಕರ ಮೇಲಿಟ್ಟ ಭರವಸೆ ಹುಸಿಯಾಗಿದ್ದು ಕಾಮಗಾರಿ ನಿರ್ವಹಣೆಯಲ್ಲಿ ನಗರ ಶಾಸಕರು ಸಂಪೂರ್ಣ ವಿಫಲ. ಪಾಪಾರೆಡ್ಡಿ. ನೂತನವಾದ ಸಿರ್ವಾರ್ ತಾಲೂಕಿಗೆ ಮಾನ್ವಿ ತಾಲೂಕಿನ ಗ್ರಾಮಗಳ ಸೇರ್ಪಡೆಗೆ ಕಲ್ಲೂರು ಗ್ರಾಮ ಪಂಚಾಯತ್ ಸದಸ್ಯರಿಂದ ಜಿಲ್ಲಾಧಿಕಾರಿಗೆ ಅಪೇಕ್ಷಣೆ ಸಲ್ಲಿಕೆ. ಡಿಸೆಂಬರ್ 24ರಂದು ಗುರು ಪುಟ್ಟ ಕಲಾ ಬಳಗದಿಂದ ಮಾಣಿಕ್ಯ ಧ್ವನಿ ಸಂಗೀತ ಕಾರ್ಯಕ್ರಮ. ಸುಧಾಕರ್. ಶಾಲಾ ಬಾಲಕಿ ಅತ್ಯಾಚಾರ ಖಂಡಿಸಿ ಆರೋಪಿಗಳ ಬಂಧನಕ್ಕೆ ಆಗ್ರಹಿಸಿ ಜಿಲ್ಲಾ ಬಿಜೆಪಿ ಘಟಕದಿಂದ ಪ್ರತಿಭಟನೆ. ಶಾಲಾ ಬಾಲಕಿಯ ಮೇಲೆ ನಡೆದ ಸಾಮೂಹಿಕ ಅತ್ಯಾಚಾರ ಪ್ರಕರಣವನ್ನು ಖಂಡಿಸಿ ವಿವಿಧ ಸಂಘಟನೆಗಳಿಂದ ಪ್ರತಿಭಟಿಸಿ ಜಿಲ್ಲಾಧಿಕಾರಿಗೆ ಮನವಿ. ಮತ್ತು ಜಾಗೃತಿ ಮಹಿಳಾ ಸಂಘಟನೆಯಿಂದ ಮಹಿಳಾ ಆರೋಗ್ಯಕ್ಕಾಗಿ ಕಾಲ್ನಡಿಗೆ ಜಾಥಾ. ಮಹಿಳೆಯರ ಆರೋಗ್ಯಕ್ಕೆ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲು ಮನವಿ. ಇದೇ ಈ ಹೊತ್ತಿನ ರಾಯಚೂರು ಸೂಪರ್ ಫಾಸ್ಟ್. ಮುಂದಿನ ರಾಯಚೂರು ಸೂಪರ್ ಫಾಸ್ಟ್ ಒಂದಿಗೆ ಮತ್ತೆ ಭೇಟಿಯಾಗೋಣ. ನೋಡ್ತಾ ಇರಿ ಇನ್ ರಾಯಚೂರು. ಅತಿಥಿ ಬಂಕೆಟ್ ಹಾಲ್. ಜಿಲ್ಲೆಯಲ್ಲಿ ಅತ್ಯಾಧುನಿಕ ಸೌಲಭ್ಯಗಳನ್ನು ಹೊಂದಿರುವ ಫಂಕ್ಷನ್ ಹಾಲ್. ಸ್ಟೆಪ್ ಇನ್ ಟು ಅಮೋಘ್ ಎಜುಕೇಶನ್ ಸರ್ವಿಸಸ್. ಬ್ಯಾಂಕ್ ಕೋಚಿಂಗ್ ಆಡಿಂಗ್ ಫ್ಯೂಲ್ ಟು ಯುವರ್ ಇನ್ನರ್ ಫೈರ್. ಇಂಡಿಯಾಸ್ ನಂಬರ್ 1 ಫ್ರೀ ಸ್ಕೂಲ್ ಚೈನ್. ಗುರುದೇವ್ ಪ್ಲಾಟ್ಸ್.